ಪಾರಿಷ್ನವರು 40ನೇ ಸರ್ವೆ ನಂಬರ್ ಪಾರಿಷ್ನವ್ರು ಬಂದು ನಮ್ಗೆ ಗಲಾಟಿ ತೊಂದರೆಗಳು ಕೊಡ್ತಾವ್ರೆ, ಅದನ್ನ ಬಂದು ಈ ತರ ಮಾಡೋರು ಹಿಂಗೆ ಬೆಳೆಕೊಂಡು ನಾವು ಕಬೀಳ್ತಾ ಇದ್ದೀವಿ. ಈ ಕೆಲಸ ಮಾಡ್ತಾವ್ರೆ 24ರಲ್ಲೂ ಅದೇ ಕೆಲಸ ಮಾಡೋರು, 40 ಸರ್ವೆ ನಂಬರಲ್ಲೂ ಅದೇ ಕೆಲಸ ಮಾಡೋರು. ನಾವು 100 ವರ್ಷದಿಂದ ವಾಸವಾಗಿದ್ದೀವಿ, ಕೊಡಬಾರ್ದು ಕಷ್ಟ ಕೊಡ್ತಾವ್ರೆ, ನಾವು ಮಾತ್ರ ಉಳುವೆ ಮಾಡ್ತಾ ಇದ್ದೀವಿ, ನಾವು ಬಿಡೋಲ್ಲ. ಏನೇನು ನಮ್ದು 2005ರಿಂದನೇ ನಾವು ಹಿಡುವಳಿ ಜಾಗ ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಏನಾಗುತ್ತಾಗ್ಲಿ ನಾವು ಯಾವುದೇ ಕಾರಣಕ್ಕೂ ಜಮೀನು ಮಾತ್ರ ಬಿಡೋದಿಲ್ಲ. ಜಮೀನಿನಲ್ಲಿ ಕೃಷಿ ಮಾಡುತ್ತಿರುವ ಬಗ್ಗೆ ಎಲ್ಲ ದಾಖಲೆಗಳು ಇದ್ದರೂ ಕೂಡ ಒತ್ತುವರಿ ಮಾಡಿದ್ದಾರೆ ಎಂದು ಆರೋಪಿಸಿ ಅರಣ್ಯ ಅಧಿಕಾರಿ ಓರ್ವರು ಕೃಷಿಕರ ಜಮೀನಿಗೆ ಜೆಸಿಬಿ ನುಗ್ಗಿಸಿ ಬೆಳೆಯನ್ನು ಹಾಳು ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಂಬಳಿಯಲ್ಲಿ ಗಂಗಸಂದ್ರ ಸಮೀಪದ ಕಗ್ಗಲಿಪುರ ಗ್ರಾಮವರು ರೈತರ ಜಮೀನಿಗೆ ಕಗ್ಗಲಿಪುರ ವಲಯ ಅರಣ್ಯಾಧಿಕಾರಿ ಗೋವಿಂದ್ ರಾಜ್ ಏಕಾಏಕಿ ಜೆಸಿಬಿ ನುಗ್ಗಿಸಿ ಬೆಳೆ ಹಾನಿ ಮಾಡಿದ್ದಾರೆ ಎಂದು ಈದಿನ.com ರೈತರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಈ ಸಂಬಂಧ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕೆ ದಯಾನಂದ್ ಅವರಿಗೆ ದೂರು ನೀಡಿದ್ದಾರೆ. ದಲಿತ ಸಮುದಾಯಕ್ಕೆ ಸೇರಿದ ಎಂ ರಮೇಶ್, ಶಿವಮ್ಮ, ವರಲಕ್ಷ್ಮಿ ಹಾಗೂ ಸಿದ್ದಪ್ಪ ಎಂಬುವವರ ಜಮೀನಿಗೆ ಜೆಸಿಬಿ ನುಗ್ಗಿಸಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಈದಿನ.com ಜೊತೆಗೆ ಮಾತನಾಡಿದ ರೈತ ಎಂ ರಮೇಶ್, ಸರ್ವೆ ನಂಬರ್ 40ರಲ್ಲಿ ಸುಮಾರು 8 ಎಕರೆ ಬಡವರಿಗೆ ಆಗಿರುವ ಜಾಗವಿದೆ. ನಮ್ಮ ಜಮೀನಿನ ಬಗ್ಗೆ ಸರ್ಕಾರವೇ ನೀಡಿರುವ ದಾಖಲೆಗಳಿವೆ, ಆದರೂ ಕೂಡ ಒತ್ತುವರಿ ಆರೋಪಿಸಿ ಕಗ್ಗಲಿಪುರ ಅರಣ್ಯಾಧಿಕಾರಿಗಳು ನಮ್ಮ ಜಮೀನಿಗೆ ಜೆಸಿಬಿ ನುಗ್ಗಿಸಿ ನಮ್ಮ ಬೆಳೆಯನ್ನು ಹಾಳುಗೆಡವಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಯಾರದೋ ಮಾತು ಕೇಳಿಕೊಂಡು ಈ ರೀತಿ ನಡೆದುಕೊಂಡಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಕಳೆದ 1 ತಿಂಗಳಿನಿಂದ ಮಲ್ಲೇಶ್ವರಂನಲ್ಲಿರುವ ಅರಣ್ಯ ಭವನ ಸೇರಿದಂತೆ ಎಸ್ಪಿ ಜಿಲ್ಲಾಧಿಕಾರಿಗಳಿಗೆ ಈ ಸಂಬಂಧ ದೂರು ಕೊಟ್ಟಿದ್ದೇವೆ. ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆಯವರು ಇನ್ನೂ ಜಂಟಿ ಸರ್ವೆ ನಡೆಸಿಲ್ಲ. 2005ರಿಂದಲೇ ನಮ್ಮ ಹಿಡುವಳಿ ಜಾಗ ಅಂತ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿ ದಾಖಲೆ ನೀಡಿದ್ದಾರೆ. ಎಲ್ಲರಿಗೂ ನಕ್ಷೆ ಪಹಣಿ, ಕಂಪ್ಯೂಟರ್ ಪಹಣಿ ಇದ್ದರೂ ಕೂಡ ಯಾವುದೇ ಮುನ್ಸೂಚನೆ ನೀಡದೆ ನಮ್ಮ ಜಮೀನುಗಳಿಗೆ ಅರಣ್ಯ ಇಲಾಖೆಯವರು ಜೆಸಿಬಿ ನುಗ್ಗಿಸಿದ್ದಾರೆ. ಇದರಿಂದ ನಾವು ಬೆಳೆದಿದ್ದ ಹುರುಳಿಕಾಳು, ಅವರೆ ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿದೆ. ಈ ಸಂಬಂಧ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇವೆ, ಜೊತೆಗೆ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ನಾವು ಬಿಡುವುದಿಲ್ಲ ಎಂದು ರೈತ ಎಂ ರಮೇಶ್ ತಿಳಿಸಿದ್ದಾರೆ. ನಮ್ಮದು ಸರ್ವೆ ನಂಬರ್ 40ರಲ್ಲಿ ಒಂದು 8 ಎಕರೆ ಜಾಗ ಇದೆ, ಬಡವ್ರಿಗಾಗಿರೋ ಜಾಗ. ಆದರೆ ಈ ಫಾರೆಸ್ಟ್ ಇಲಾಖೆಯವರು, ಫಾರೆಸ್ಟ್ ಅವರು ಅಂದರೆ ಈ ಕಗ್ಗಲಿಪುರ ಫಾರೆಸ್ಟ್ ಅವರು ಯಾರ್ದೋ ರಾಜಕೀಯವ್ರದವರು ಮಾತು ಕೇಳಿಕೊಂಡು ಬಡವ್ರನ್ನ ಒಕ್ಕಲೆಬ್ಸೋ ಕೆಲಸ ಮಾಡ್ತಿದ್ದಾರೆ. 1 ಮಂತಿಂದ ನಾವು ಎಲ್ಲರಿಗೂ ಲೆಟರ್ ಕೊಟ್ಟಿದ್ದೀವಿ, ಪೊಲೀಸ್ ಅಧೀಕ್ಷಕ ಕೇಳಿದ್ದೀವಿ, ಅರಣ್ಯ ಭವನ ಮಲ್ಲೇಶ್ವರಂ ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ, ಮಾನ್ಯ ಜಿಲ್ಲಾಧಿಕಾರಿಗಳು ಲೆಟರ್ ಕೊಟ್ಟಿದ್ದೀವಿ. ಇವರಿಗೆ ಏನು ಹೇಳಿದ್ರು, ಯಾಕೆಂದರೆ ನಮ್ಮದು 2005ರಿಂದನೇ ನಾವು ಹಿಡುವಳಿ ಜಾಗ ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಎಲ್ಲರಿಗೂ ನಕ್ಷೆ ಕೊಟ್ಟಿದ್ದಾರೆ, ಹಿಡುವಳಿ ಚೀಟಿ ಕೊಟ್ಟಿದ್ದಾರೆ, ಮೆಟೇಷನ್ ಕೊಟ್ಟಿದ್ದಾರೆ, ಪಾಣಿ ಇದೆ, ಕಂಪ್ಯೂಟರ್ ಪಾಣಿ ಬರ್ತಿದೆ. ಅಷ್ಟಿದ್ರೂ ಅರಣ್ಯ ಇಲಾಖೆಯವರು ಯಾವುದೇ ಇದಕ್ಕೂ ನಾವೇನು ಹೇಳಿದ್ರು ಕೇಳದೆ ಈ ಥರ ಬೆಳೆ ನಾಶ ಮಾಡಿ ಎಳ್ಚಲಿದ್ದೋ, ಹುಳಿಕಾಳು ಹಾಕಿದ್ದೋ, ಮತ್ತು ಅವರೇ ಗಿಡ ಹಾಕಿದ್ದೋ ಬಂದು ಏಕಾಏಕಿ ರಾತ್ರಿ ಬಂದು ಜೆ ಸಿ ಪಿಗಳು ತೊಗೊಂಬಂದು ಯಾರಿಗೂ ಇಂಟಿಮೇಷನ್ ಕೊಟ್ಟದೆ, ಮತ್ತು ಕಂದಾಯ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರು ಯಾವುದೇ ರೀತಿ ಜಂಟಿ ಸರ್ವೆ ಮಾಡಿಸಿದೆ, ಮತ್ತು ಪೊಸಿಷನಲ್ಲಿರೋರಿಗೆ ಯಾವುದೇ ರೀತಿ ನೋಟಿಸ್ ಕೊಡದೆ ನಮಗೆ 70ರಲ್ಲಿ ಅರಣ್ಯ ಇವರು ಮಹಾರಾಜರ ಕಾಲದಲ್ಲಿ ನಮಗಿದೆ ಅಂತೇಳಿ ಸುಳ್ಳು ಮಾಹಿತಿ ಹೇಳಿ ರೈತರಿಗೆ ಈ ಥರ ಟಾರ್ಚರ್ ಕೊಡ್ತಿದ್ದಾರೆ, ತೊಂದರೆ ಕೊಡ್ತಿದ್ದಾರೆ. ಕಾನೂನು ಸಮರಕ್ಕೆ ನಿಂತಿದ್ದೀವಿ, ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ಇದು ಕೇಸು ಹಾಕಿದ್ದೀವಿ, ಕೇಸ್ ನಂಬರ್ ಬಂದಿದೆ, 3 ಡೇಸ್ ಆಯಿತು. ಆದರೆ ನೆಕ್ಸ್ಟ್ ತಿಂಗಳು 19ನೇ ತಾರೀಕಲ್ಲಿ ಕೇಸ್ ಇದೆ, ಹೈರಿಂಗ್ ಇದೆ. ಏನಾಗುತ್ತಾಗಲಿ ನಾವು ಯಾವುದೇ ಕಾರಣಕ್ಕೂ ಜಮೀನು ಮಾತ್ರ ಬಿಡೋದಿಲ್ಲ. ಫಾರೆಸ್ಟ್ ಅವರು ಸಿವಿಲ್ ಕೋರ್ಟ್ಗೆ ಹೋಗಲಿ, ಹೈಕೋರ್ಟ್ಗೆ ಹೋಗಲಿ, ಎಲ್ಲಿಗೆ ಹೋದ್ರೂ ನಾವು ಯಾವುದೇ ಕಾರಣಕ್ಕೂ ಜಮೀನು ಮಾತ್ರ ಬಿಡೋದಿಲ್ಲ. ನಮ್ಮ ತಾತನ ಕಾಲದಿಂದಲೂ ಉಳುಮೆ ಮಾಡಿದ್ದೇವೆ, ಏಕಾಏಕಿ ಅರಣ್ಯ ಇಲಾಖೆಯವರು ನಮ್ಮ ಜಮೀನಿಗೆ ಜೆಸಿಬಿ ನುಗ್ಗಿಸಿರುವ ಮೂಲಕ ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ನಮ್ಮ ಹೊಲಕ್ಕೂ ಹೋಗಲು ಬಿಡುತ್ತಿಲ್ಲ, ಎಲ್ಲ ಕಡೆ ಓಡಾಡಿದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಎಂದು ಸಂತ್ರಸ್ತೆ ವರಲಕ್ಷ್ಮಿ ಈದಿನ.com ಜೊತೆಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಮ್ಮ ತಾತನ ಕಾಲದಿಂದ ನಾವು ಉಳುಮೆ ಮಾಡ್ತಾ ಇದ್ದೀವಿ. ಫಾರೆಸ್ಟ್ ಅವ್ರು ಬಂದು ಕಗ್ಲಿಪುರದವರು ರಾತ್ರಿ ನಾವು ಬಂದು ಗುಣಿ ಹೊಡೆದು ಗಿಡ ನೆಟ್ಟು ನಮಗೆಲ್ಲ ತೊಂದರೆ ಮಾಡ್ತಿದ್ದಾರೆ ಫಾರೆಸ್ಟ್ ಅವರು. ನಾವು ಆ ಕಾಲ ತಾತನ ಕಾಲದಿಂದನೂ ನಾವು ಉಳುಮೆ ಮಾಡ್ತಾ ಇರೋರು, ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವರು. ನಾವು ಇವ್ರಿಗೆ ಎಷ್ಟು ಹೇಳಿದ್ರು ನಮ್ಮನ್ನು ಹೊಲ್ದ ಹತ್ರ ಹೋಗೋಕ್ಕೂ ಬಿಡ್ತಿಲ್ಲ, ಕೆಲಸ ಮಾಡೋಕ್ಕೂ ಬಿಡ್ತಿಲ್ಲ. ನಾವೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ನೀವೆಲ್ಲರೂ ಸೇರಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನಮ್ಗೆ ಇವಾಗ ನ್ಯಾಯ ಬೇಕು, ನ್ಯಾಯದಿಂದ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಎಲ್ಲೋದ್ರೂ ನಮ್ಗೆ ನ್ಯಾಯ ಕೊಡ್ತಿಲ್ಲ, ನೀವಾದರೂ ನ್ಯಾಯ ಕೊಡಿಸಿ. ನಾವು ಓಡಾಡ್ತಾ ಇದ್ದೀವಿ, ನಮಗೂ ನ್ಯಾಯ ಸಿಗ್ತಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀವಿ.
ಸಂತ್ರಸ್ತೆ ರೈತ ಮಹಿಳೆ ಶಿವಮ್ಮ ಮಾತನಾಡಿ, ನಮಗೆ ಅರಣ್ಯ ಇಲಾಖೆಯವರು ಕೊಡಬಾರದ ಕಷ್ಟ ಕೊಟ್ಟಿದ್ದಾರೆ. ನಾವು ಕೃಷಿ ಮಾಡುತ್ತಿದ್ದರಿಂದಲೇ ನಮಗೆ ಸರ್ಕಾರ ದಾಖಲೆ ನೀಡಿದೆ. ಈಗ ಅರಣ್ಯ ಇಲಾಖೆಯವರು ಒತ್ತುವರಿ ಆರೋಪಿಸಿ ಜಮೀನಿಗೆ ಜೆಸಿಬಿ ನುಗ್ಗಿಸಿ ಗುಂಡಿ ತೋಡಿದ್ದಾರೆ. ಯಾವುದೇ ಕೋರ್ಟ್ಗೆ ಹೋದರೂ ನಮ್ಮ ಜಮೀನು ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದ್ದಾರೆ. ನಾವು 100 ವರ್ಷದಿಂದ ವಾಸವಾಗಿದ್ದೀವಿ. ನಮಗೆ ಬಂದು ರಾತ್ರಿ ರಾತ್ರಿ ಬಂದು ಎಲ್ಲ ಗಿಡಗಳು ಉತ್ಕೊಂಡು ಹೋಗವ್ರೆ, ನಮ್ಗೆ ಕೊಡಬಾರ್ದು ಕಷ್ಟ ಕೊಡ್ತಾವ್ರೆ. ನಾವು ಯಾವುದೇ ಕಾರಣಕ್ಕೆ ಜಮೀನು ಬಿಡೋದಿಲ್ಲ. ಯಾವ ಹೈಕೋರ್ಟ್ಗೆ ಹೋಗಲಿ, ಸುಪ್ರೀಂ ಕೋರ್ಟ್ಗೆ ಹೋಗಲಿ, ನಮ್ಮದು ರಿಕಾರ್ಡ್ ಮಾಡಿಕೊಟ್ಟವ್ರೆ. ನಾವು ಮಾತ್ರ ಉಳುವೆ ಮಾಡ್ತಾಯಿದ್ದೀವಿ, ನಾವು ಬಿಡೋಲ್ಲ ಜಮೀನು. ಕಗ್ಗಲಿಪುರ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಾವು ಬೆಳೆದಿದ್ದ ಎಳ್ಳು ಅಲಸಂದೆ ತೊಗರಿ ಗಿಡಗಳ ಮೇಲೆ ರಾತ್ರೋರಾತ್ರಿ ಜೆಸಿಬಿ ನುಗ್ಸವ್ರೆ, ಗುಂಡಿ ತೊಡವ್ರೆ, ನಮಗೆ ಎಲ್ಲದ ಕಷ್ಟ ಕೊಟ್ಟವ್ರೆ, ಎಷ್ಟೇ ಹೇಳಿದರೂ ಕೇಳಲ್ಲ ಎಂದು ಸಂತ್ರಸ್ತ ರೈತ ಸಿದ್ದಪ್ಪ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಆದರೆ ಈ ಪಾರಿಷ್ಣವರು 40ನೇ ಸರ್ವೆ ನಂಬರ್ ಪಾರಿಷ್ಣವ್ರು ಬಂದು ನಮ್ಮ ಗಲಾಟಿ ತೊಂದರೆಗಳು ಕೊಡ್ತಾವ್ರೆ. ಎಳ್ಳು ಅಲಸಂದೆ ಗಿಡ ತೊಗರಿ ಗಿಡ ಎಲ್ಲ ನಾಶನ ಮಾಡಿ ಮಡ್ಗವ್ರೆ. ಗುಂಡಿ ಗುಂಡುಗಳೆಲ್ಲ ತೋಡ್ಬಿಟ್ಟು ನೈಟು ಕಂಬಗಳು ಉಣವ್ರೆ, ನೈಟು 7-7 ಕಂಬ ಉಣವ್ರೆ. ಆಮೇಲೆ ಬೆಳಗ್ಗೆ ಬಂದು ಗುಂಡಿ ಹೊಡೆದ್ಬಿಟ್ಟು ಜೆ ಸಿಪ್ಪಿಲಿ ಸೊಸಿಗಳು ಉಣ್ಬಿಟ್ಟವ್ರೆ. ನಾವೇನು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮ 2005 ರಿಕಾರ್ಡ್ಗಳಾಗಿರೋದು ಅದನ್ನು ಬಂದು ಹಿಂಗೆ ಈ ಥರ ಮಾಡೋರು, ಹಿಂಗೆ ಬೆಳೆಯಿಕೊಂಡು ನಾವು ಕಷ್ಟ ಬೀಳ್ತಾ ಇದ್ದೀವಿ. ಈ ಕೆಲಸ ಮಾಡ್ತಾವ್ರೆ ಸರ್, 24ರಲ್ಲೂ ಅದೇ ಕೆಲಸ ಮಾಡೋರೆ, 40 ಸಾವಿರ ಅದೇ ಕೆಲಸ ಮಾಡೋರು. ಇನ್ನು ಈ ಬೆಳವಣಿಗೆಗೆ ಸಂಬಂಧಿಸಿ ಸಂತ್ರಸ್ತ ಬೆಂಗಳೂರು ನಗರ ಇಲಾಖೆ ಕೆ ದಯಾನಂದ್ ಅವರಿಗೆ ದೂರು ನೀಡಿದ್ದಾರೆ. ದೂರು ಸ್ವೀಕರಿಸಿರುವ ಅವರು ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ ಅವರಿಗೆ ಪತ್ರ ಬರೆದಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಈ ನಿರ್ದೇಶನದಲ್ಲಿ ಕಗ್ಗಲಿಪುರ ಗ್ರಾಮದ ಸರ್ವೆ ನಂಬರ್ 40 ಮತ್ತು 24 ಸಂತ್ರಸ್ತರು ಸುಮಾರು 100ರಿಂದ 120 ವರ್ಷಗಳಿಂದ ವಾಸವಾಗಿದ್ದಾರೆ. ಬಗರ್ ಹುಕುಂ ಸಾಗುವಳಿ ಮಾಡುತ್ತಾ ಬಂದಿದ್ದು ಕಂದಾಯ ಇಲಾಖೆಯಿಂದ ಗಣಕೀಕೃತ ಪಹಣಿ MR ನಕ್ಷೆ ಮತ್ತು ಸಾಗುವಳಿ ಚಿಟ್ಟಿಯನ್ನು ಕೊಡಲಾಗಿದೆ. ಅದೇ ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಏಕಾಏಕಿ ಬಂದು ಜಮೀನಿನಲ್ಲಿ ಬೆಳೆದಿರುವ ಎಳ್ಳು ತೊಗರಿ ಅಲಸಂದೆ ಮುಂತಾದ ಬೆಳೆಗಳನ್ನು ನಾಶ ಮಾಡಿದ್ದಾರೆ ಎಂದು ದೂರು ನೀಡಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ಸ್ಥಳೀಯ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿಕೊಂಡು ದೂರಿನಲ್ಲಿ ಪ್ರಸ್ತಾಪಿಸಿರುವ ಅಂಶಗಳ ಬಗ್ಗೆ ಪರಿಶೀಲಿಸಬೇಕು. ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಂಡು ಕೈಗೊಂಡ ಕ್ರಮದ ಬಗ್ಗೆ ಅರ್ಜಿದಾರರಿಗೆ ನೇರವಾಗಿ ಮಾಹಿತಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಈ ನಡುವೆ ಸಂತ್ರಸ್ತ ರೈತರ ವಿರುದ್ಧವೇ ಕಗ್ಗಲಿಪುರ ಅರಣ್ಯ ಇಲಾಖೆಯವರು ಪೊಲೀಸರಿಗೆ ದೂರು ನೀಡಿರುವುದಾಗಿ ತಿಳಿದು ಬಂದಿದೆ. ಕಗ್ಗಲಿಪುರ ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರುವ 100 ಗಿಡಗಳನ್ನು ಕಿತ್ತು ಹಾಕಿದ್ದು ಸರ್ಕಾರಿ ಸ್ವತ್ತುಗಳನ್ನು ಹಾಳಿಗೆಡವಿದ್ದಾರೆ. ಈ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಉಲ್ಲೇಖಿಸಿರುವುದಾಗಿ ತಿಳಿದು ಬಂದಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.